ನಿನ್ನೆ ನಡೆದಂತಹ ರಾಜ್ಯ ಬಿ ಯ ಕಾರ್ಯಕಾರಿಣಿ ಸಭೆ ಹತ್ತು ಹಲವು ಕುತೂಹಲಗಳಿಗೆ ಎಡೆ ಮಾಡಿಕೊಟ್ಟಿತ್ತು ಯಾಕಂದ್ರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಒಂದು ಕಾರ್ಯಕಾರಿಣಿ ನಡೀತು ಇದಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಬಿ ಎಲ್ ಸಂತೋಷ್ ಅವರ ಜುಗಲ್ಬಂದಿ ಕೂಡ ಈ ಒಂದು ಕಾರ್ಯಕಾರಿಣಿಯಲ್ಲಿ ಕಂಡು ಬಂತು ಖುದ್ದು ಸಂತೋಷ್ ಅವರ ಕೈ ಹಿಡಿದು ಬಹಳ ಆತ್ಮೀಯವಾಗಿ ಬಿ ಎಸ್ ವೈ ಮಾತನಾಡಿಸಿ ಚರ್ಚೆ ಮಾಡಿದ್ರು ಬಿ ಎಸ್ ವೈ ಮತ್ತು ಸಂತೋಷ್ ದೋಸ್ತಿಯನ್ನು ಕಂಡು ಬಿಜೆಪಿ ಪಾಳ್ಯದಲ್ಲಿ ಬಹಳ ಅಚ್ಚರಿ ಮತ್ತು ಕುತೂಹಲ ದಿಗ್ಭ್ರಮೆ ಕೂಡ ಕೆಲವರಲ್ಲಾಗಿದೆ ಯಾಕಂದ್ರೆ ಅವರು ಅಷ್ಟು ಕಷ್ಟ ಇದ್ದಿದ್ದು ಇಲ್ಲಿ ತನಕ ಕಾರ್ಯಕಾರಿಣಿಗೆ ಯಡಿಯೂರಪ್ಪ ಬಂದಾಗ ಅವರನ್ನು ಕಂಡು ಬಿ ಎಲ್ ಸಂತೋಷ್ ಅವರು ಹಿಂದಿನ ಸಾಲಿಗೆ ಹೋದ್ರು ಇದನ್ನ ಗಮನಿಸಿದ ಬಿ ಎಸ್ ವೈ ಸ್ವಲ್ಪ ಹೊತ್ತಾದ್ಮೇಲೆ ಸಂತೋಷ್ ಅವರು ಕೈ ಇಟ್ಕೊಂಡು ನಗುತ್ತಾ ತಮ್ಮನ್ನು ಕಂಡು ಯಾಕೆ ಬೇರೆ ಕಡೆ ಹೋಗಿದ್ದು ಅಂತ ಕೇಳಿದ್ದಾರೆ ಈ ವೇಳೆ ಬಿ ಎಸ್ ವೈಗೆ ಕೈ ಮುಗಿದು ಬಿ ಎಲ್ ಸಂತೋಷ್ ಉತ್ತರ ಕೂಡ ಕೊಟ್ಟಿದ್ದಾರೆ ಇವರಿಬ್ಬರ ಈ ಒಂದು ನಡೆ ಮಾತನಾಡಿರುವಂತಹ ವಿಚಾರ ಏನಿದೆ ರಾಜ್ಯ ಬಿಜೆಪಿಯಲ್ಲಿ ಹಲವು ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಯಾಕೆ ಈ ಆತ್ಮೀಯತೆ ಎಲೆಕ್ಷನ್ ಟೈಮಲ್ಲಿ ಯಾಕೆ ಬಂತು ಏನಿರ್ಬೋದು ಇದರ ಹಿಂದಿನ ಲೆಕ್ಕಾಚಾರ ಯಾಕಂದರೆ ಬಿ ಜೆ ಪಿಯಲ್ಲಿ ಯಾವುದು ಕೂಡ ಅಸಾಧ್ಯ ಅಂದರೆ ಬಿ ಜೆ ಪಿಯಲ್ಲಿ ಅಂತಲ್ಲ ರಾಜಕಾರಣದಲ್ಲಿ ಯಾರೂ ಶಾಶ್ವತ ಮಿತ್ರರೂ ಅಲ್ಲ ಶತ್ರುವೂ ಅಲ್ಲ ಹಾಗೆ ನೋಡೋದಾದ್ರೆ ಇವರಿಬ್ಬರು ಕೂಡ ಒಂದೇ ಪಕ್ಷದಲ್ಲಿದ್ದವರು ನೋಡ್ತಾ ಹೋಗೋಣ ಇವರಿಬ್ಬರ ಮಾತುಕತೆಯ ಹಿಂದೆ ಏನಾದರೂ ತಂತ್ರಗಾರಿಕೆ ಇದೆಯಾ ಅಂತ ಏನು ಹಾಗೆ ನೋಡೋದಾದ್ರೆ ಯಡಿಯೂರಪ್ಪ ಅವರು ಪುತ್ರನಿಗೆ ಆಪ್ತರಿಗೆ ಟಿಕೆಟ್ ಕೊಡಿಸೋ ಅನಿವಾರ್ಯತೆಯಲ್ಲಿದ್ದಾರೆ ಹಾಗಾಗಿ ಈ ಒಂದು ಮಾತುಕತೆ ಅಂತ ಹೇಳಲಾಗ್ತಾ ಇದೆ ಪುತ್ರನಿಗೆ ಮತ್ತು ಆಪ್ತರಿಗೆ ಟಿಕೆಟ್ ಕೊಡ್ಸೋ ಅನಿವಾರ್ಯತೆಗೋಸ್ಕರ ಈ ಮಾತುಕತೆ ಆಯ್ತಾ ಬಿ ಎಲ್ ಸಂತೋಷ್ ಜೊತೆ ಆತ್ಮೀಯವಾಗಿ ಬೆಳೆಸು ಅಂದ್ರೆ ಆತ್ಮೀಯತೆಯನ್ನ ಬೆಳೆಸುವಂತಹ ಕಸರತ್ತು ಆಪ್ತರಿಗೆ ಮತ್ತು ಸ್ವಂತ ತಮ್ಮ ಮಗನಿಗೆ ಟಿಕೆಟ್ ಕೊಡ್ಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆನಾ ಯಾಕಂದ್ರೆ ಅವರು ಹೈಕಮಾಂಡ್ ಗೆ ಬಹಳ ಹತ್ರ ಬಿ ಎಲ್ ಸಂತೋಷ್ ಅವರು ಆ ಇದು ಕೂಡ ಒಂದು ತಂತ್ರಗಾರಿಕೆ ಇದೆಯಾ ಹಾಗಾದ್ರೆ ಅಂತ ತಮ್ಮ ಬೆಂಬಲಿಗರಿಗಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನಾದ್ರು ಯಡಿಯೂರಪ್ಪ ಅವರು ಮುಂದಾದ್ರ ಚುನಾವಣೆ ಮುನ್ನ ಹೊಂದಾಣಿಕೆ ಮೆಸೇಜ್ ಏನಾದರೂ ಕೊಟ್ಟರೆ ಒಟ್ಟಾಗಿ ಹೋಗೋಣ ಒಗ್ಗಟ್ಟಾಗಿ ಹೋದರೆ ನಾವೇ ಸ್ವಂತ ಮೇಲೆ ನಿಂತ್ಕೊಳ್ತೀವಿ ಎನ್ನುವಂತಹ ವಿಚಾರವ ಗೊತ್ತಿಲ್ಲ ಯಡಿಯೂರಪ್ಪ ಅವ್ರ ಹಿಂದಿನ ಲೆಕ್ಕಾಚಾರ ಏನು ಅನ್ನುವಂಥದ್ದು ಬಿ ಜೆ ಪಿ ಪಾಳೆಯದಲ್ಲೇ ಕೆಲವರಿಗೆ ದಿಗ್ಭ್ರಮೆ ಮೂಡಿಸಿದೆ ಇವರಿಬ್ಬರ ಇಷ್ಟೊಂದು ಆತ್ಮೀಯತೆ ಮಾತುಕತೆಯನ್ನು ಕಂಡು ಹೈಕಮಾಂಡ್ಗೆ ಹತ್ತಿರ ಇರೋ ಸಂತೋಷ್ ಅವರ ಜೊತೆ ಇಲ್ಲಿ ತನಕ ಇದ್ದಂತಹ ವಿರಸವನ್ನು ಮರೆತು ಆತ್ಮೀಯತೆ ಬೆಳೆಸುವಂತಹ ಕಸರತ್ತು ಯಾಕೆ ಮಾಡಿದ್ರು ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಹ ಅನಿವಾರ್ಯತೆ ಬಂದಿದೆಯಾ ಯಡಿಯೂರಪ್ಪ ಅವ್ರಿಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಯಡಿಯೂರಪ್ಪ ಅವರು ಈಗಲೂ ಕೂಡ ಈಗ್ಲೂ ಅವರು ಮಾಜಿ ಸಿ ಎಂ ಆದರೂ ಕೂಡ ಈಸ್ ಅ ಮಾಸ್ ಲೀಡರ್ ಮತ್ತು ಅವರ ಮಾತಿಗೆ ಹಲವು ಅಂದರೆ ಹೈಕಮಾಂಡ್ ಬೆಲೆ ಕೂಡ ಕೊಡುತ್ತೆ ನೋಡೋಣ ಯಾಕೆ ಈ ಒಂದು ಆತ್ಮೀಯತೆ ಅಂತ ಇನ್ನು ಇದೇ ಬಿ ಜೆ ಪಿ ರಥಯಾತ್ರೆ ಇವರು ಕೂಡ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ರಥಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಅಮಿತ್ ಶಾ ಅವ್ರನ್ನ ಕರೆಸ್ತಾರೆ ಮೋದಿ ಅವ್ರನ್ನ ಕರೆಸ್ತಾರೆ ಅದರ ಬೆನ್ನಲ್ಲೇ ರಾಜ್ಯದ ನಾಲ್ಕು ಭಾಗಗಳಿಂದ ವಿಜಯ ಸಂಕಲ್ಪ ರಥಯಾತ್ರೆ ನಡೆಸೋಕೆ ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಂಡಿದ್ದು ಒಟ್ಟು ನಾಲ್ಕು ತಂಡಗಳಿಂದ ಅಂದರೆ ಸಿ ಎಂ ಬೊಮ್ಮಾಯಿ ನಳಿನ್ ಕುಮಾರ್ ಕಟೀಲ್ ಅಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಹಾಗೆ ಯಡಿಯೂರಪ್ಪ ಮಾಜಿ ಸಿ ಎಂ ಅರುಣ್ ಸಿಂಗ್ ಅವರ ನೇತೃತ್ವದಲ್ಲಿ ರಥಯಾತ್ರೆಗೆ ತೀರ್ಮಾನವನ್ನ ಮಾಡಿದ್ದಾರೆ ಬೆಂಗಳೂರಿನ ಕೆಂಪೇಗೌಡ ಪ್ರತಿಮೆ ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಿಂದ ಬೆಳಗಾವಿಯ ಬೈಲಹೊಂಗಲದ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯಿಂದ ಹಾಗೂ ಬೀದರ್ನ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಒಟ್ಟು ಹೀಗೆ ನಾಲ್ಕು ಕಡೆಗಳಿಂದ ರಥಯಾತ್ರೆಗೆ ಬಿ ಜೆ ಪಿ ಹೊರಡುತ್ತೆ ಫೆಬ್ರವರಿ ಕೊನೆಯ ವಾರದಲ್ಲಿ ಅಂದರೆ ಈ ತಿಂಗಳ ಕೊನೆ ವಾರದಲ್ಲಿ ವಿಜಯ ಸಂಕಲ್ಪ ರಥಯಾತ್ರೆಗಳು ಆರಂಭ ಆಗುತ್ತೆ ನಾಲ್ಕು ಕಡೆಗಳಿಂದ ಹೊರಡುವಂತಹ ರಥಯಾತ್ರೆಗಳು ದಾವಣಗೆರೆಗೆ ಮಾರ್ಚ್ ಮೂರನೇ ವಾರದ ಹೊತ್ತಿಗೆ ಬಂದು ಸೇರಿಕೊಳ್ಳುತ್ತವೆ ದಾವಣಗೆರೆಯಲ್ಲಿ ಮಹಾಸಂಗಮ ಸಮಾವೇಶವನ್ನು ಇಟ್ಕೊಂಡಿದ್ದಾರೆ ಮುಂದಿನ ಎರಡು ತಿಂಗಳಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ರೋಡ್ ಶೋ ರ್ಯಾಲಿಗಳ ಅಬ್ಬರವೇ ನಡೆಯುತ್ತೆ ನೋ ಡೌಟ್ ಬರೀ ಬಿ ಜೆ ಪಿ ಅಂತಲ್ಲ ಕಾಂಗ್ರೆಸ್ಸು ಸುಮ್ ಕೂತ್ಕೊಳ್ಳಲ್ಲ ಜೆಡಿಎಸ್ ಕೂಡ ಸುಮ್ ಕುತ್ಕೊಳ್ಳಲ್ಲ ಯಾಕಂತ ಹೇಳಿದ್ರೆ ಚುನಾವಣಾ ವರ್ಷ ಅವ್ರು ಇಲ್ಲಿ ತನಕ ಕಾಯ್ತಾ ಇದ್ದಿದೆ ಈ ಎಲೆಕ್ಷನ್ ಬರಲಿ ಅಂತ ಬಂದಕ್ ಸುಮ್ನೆ ಖಂಡಿತವಾಗ್ಲೂ ಇಲ್ಲ ಈ ರ್ಯಾಲಿ ರೋಡ್ ಶೋಗಳ ಅಬ್ಬರ ಜೋರಾಗೇ ಇರುತ್ತೆ ಎಲ್ಲ ಜಿಲ್ಲೆಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ರೋಡ್ ಶೋ ಮತ್ತು ರ್ಯಾಲಿ ಕಾರ್ಯಕ್ರಮಗಳ ಆಯೋಜನೆ ಮಾಡೋಕ್ಕೆ ಈಗ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಮುಂದಾಗಿದ್ದಾರೆ ಇದರ ಜೊತೆಗೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೂ ಪ್ರಭಾರಿಗಳನ್ನು ನೇಮಿಸಿ ಜವಾಬ್ದಾರಿ ಹಂಚಿಕೆಯನ್ನು ಮಾಡಲಾಗಿದೆ ಬೂತ್ ಮಟ್ಟದ ಕಾರ್ಯಕರ್ತರನ್ನು ಹುರಿದುಂಬಿಸೋದ್ರ ಮುಖಾಂತರ ನೋಡಿ ಅದರಲ್ಲೂ ಪ್ರಮುಖವಾಗಿ ಬಿ ಜೆ ಪಿ ಅಂತ ತಗೊಳ್ಳೋದಾದರೆ ಅವರಿಗೆ ಮೊದಲು ಇರುವಂಥದ್ದೇ ಒಂದು ದೊಡ್ಡ ಶಕ್ತಿ ಮೋದಿಯವರು ರಾಜ್ಯಕ್ಕೆ ಮೋದಿಯವ್ರನ್ನ ಕರೆಸಬೇಕು ಮೋದಿ ಅಲ್ಲೇ ರಾಜ್ಯದಲ್ಲಿ ಬಹಳ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ರಾಜ್ಯ ಬಿಜೆಪಿ ಇಲ್ಲಿರೋರಿಗೆ ಗೊತ್ತಿದೆ ಹಾಗಾಗಿ ಹೋಗಿ ಬಂದು ಮೋದಿ ಅವ್ರನ್ನ ಕರೆಸೋದು ಚುನಾವಣಾ ಚಾಣಕ್ಯ ಅಂತ ಕರೆಸ್ಕೊಳ್ಳುವಂತಹ ಅಮಿತ್ ಶಾ ಅವ್ರನ್ನ ಕರೆಸೋದು ಅದರ ಬೆನ್ನಲ್ಲೇ ಇದೆ ರೋಡ್ ಶೋ ಮತ್ತು ರ್ಯಾಲಿಗಳ ತಂತ್ರಗಾರಿಕೆಯನ್ನು ಕೂಡ ಇಟ್ಕೊಂಡಿದ್ದಾರೆ ನಾಲ್ಕು ಟೀಮ್ ನಲ್ಲಿ ರಥಯಾತ್ರೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಫೆಬ್ರವರಿ ಇಪ್ಪತ್ತರ ಮೇಲೆ ಆಗುತ್ತೆ ಇಪ್ಪತ್ತು ಇಪ್ಪತ್ತ ನಾಲ್ಕರಿಂದ ಬಜೆಟ್ ಮುಗಿದ ತಕ್ಷಣ ಪ್ರಾರಂಭ ಆಗ್ತಾ ಇದೆ ನಾಲ್ಕು ತಂಡಗಳಲ್ಲಿ ಈ ಯಾತ್ರೆ ಪ್ರಾರಂಭ ಆಗುತ್ತೆ ಒಟ್ಟು ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಆಲ್ಮೋಸ್ಟ್ ಕವರ್ ಮಾಡ್ತಕ್ಕಂಥ ಯಾತ್ರೆ ನಾಲ್ಕು ತಂಡಗಳಲ್ಲಿ ನಡೆಯುತ್ತೆ ಆ ತಂಡದ ಯಾರ್ಯಾರು ಇರ್ತಾರೆ ಏನಿರ್ತಕ್ಕಂಥ ಸದ್ಯದಲ್ಲಿ ನಾವು ಬಿಡುಗಡೆಯನ್ನು ಕೂಡ ಮಾಡ್ತೇವೆ ನೇತೃತ್ವದ ಬಗ್ಗೆ ಏನೋ ಅಲೋ ಇದೊಂದು ಟೀಮ್ ವರ್ಕ್ ಆಗಿ ಮಾಡ್ತಕ್ಕಂಥ ಕೆಲಸ ನಾಲ್ಕು ರಥಗಳನ್ನು ನಾವು ಹೊರಡಿಸ್ತೇವೆ ಎಲ್ಲ ರಥಗಳ ಕೊನೆಗೆ ಬಂದು ದಾವಣಗೆರೆ ಜಿಲ್ಲೆಯಲ್ಲಿ ಸಮಾವೇಶ ಆಗುತ್ತೆ ಒಂದು ಬೃಹತ್ ಸಮಾವೇಶವನ್ನು ದಾವಣಗೆರೆ ಜಿಲ್ಲೆಯಲ್ಲಿ ನಾವು ಮಾಡ್ತೇವೆ ಈಗಾಗಲೇ ರೂಟ್ ಮ್ಯಾಪ್ ಈಗ ಈಗ ಮಾಡಿರ್ತಕ್ಕಂಥದಲ್ಲ ಅನೇಕ ದಿನಮಾನ ದಿವಸಗಳ ಹಿಂದೆ ನಾವೆಲ್ಲ ರೂಟ್ ಮ್ಯಾಪ್ ಮಾಡಿದ್ದೆ ಚುನಾವಣೆಗೆ ಆರು ತಿಂಗಳ ಮೊದ್ಲೇ ಒಟ್ಟು ವ್ಯವಸ್ಥಿತವಾಗಿ ಆಗಬೇಕು ಅನ್ನೋ ಕಾರ್ಯಯೋಜನೆ ಇಟ್ಕೊಂಡು ಮಾಡಿದ್ದೇವೆ ಅದರ ಅನುಗುಣವಾಗಿ ನಮ್ಮ ಪಕ್ಷದಲ್ಲಿ ಏನಾಗಬೇಕು ಆ ಪ್ಲಾನಿಂಗ್ ಪ್ರಕಾರ ಆಗುತ್ತೆ ಇವರ ಈ ರಥ ಅಥವಾ ಈ ರಥಯಾತ್ರೆ ಎಲ್ಲೆಲ್ಲಿ ಓಡಾಡುತ್ತೆ ಅದನ್ನು ನೋಡ್ಬಿಡೋಣ ಬಿ ಜೆ ಪಿ ರಥಯಾತ್ರೆಯ ರೂಟ್ ಮ್ಯಾಪ್ ಹೆಂಗಪ್ಪ ಇವರು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ನಾಲ್ವರು ನಾಯಕರ ನೇತೃತ್ವದ ತಂಡಗಳಿಂದ ನಾಲ್ಕು ದಿಕ್ಕುಗಳಿಗೆ ಬಿ ಜೆ ಪಿ ರಥಯಾತ್ರೆ ಆರಂಭ ಆಗುತ್ತೆ ಅಂದರೆ ನಾಲ್ಕು ದಿಕ್ಕುಗಳಿಂದಲೂ ರಥಯಾತ್ರೆಯನ್ನು ಆರಂಭ ಮಾಡ್ತಾರೆ ನಾಲ್ಕು ಜನ ನಾಯಕರ ನೇತೃತ್ವದ ತಂಡದಿಂದ ಯಾರೆಲ್ಲಪ್ಪ ಅಂತ ಹೇಳಿದರೆ ಮೊದಲಿಗೆ ಸಿ ಎಂ ಬೊಮ್ಮಾಯಿ ಅವರು ರಾಜ್ಯ ಸಿ ಎಂ ಬೊಮ್ಮಾಯಿ ಹಾಗೆ ಅಂದರೆ ಜೊತೆಗೆ ಮಾಜಿ ಸಿ ಎಂ ಯಡಿಯೂರಪ್ಪ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಆಗಿರ್ಬೋದು ಮತ್ತು ಅರುಣ್ ಸಿಂಗ್ ನೇತೃತ್ವದ ಒಟ್ಟು ನಾಲ್ಕು ಜನ ನಾಯಕರು ನಾಲ್ಕು ದಿಕ್ಕುಗಳಿಂದ ಈ ಬಿಜೆಪಿ ರಥಯಾತ್ರೆಯನ್ನು ಆರಂಭ ಮಾಡ್ತಾರೆ ಎಲ್ಲೆಲ್ಲಿಂದ ಆರಂಭ ಆಗುತ್ತೆ ನಾಲ್ಕು ದಿಕ್ಕುಗಳು ಅಂದ್ರೆ ನಮ್ಮ ಬೆಂಗಳೂರು ತಗೊಳ್ಳೋದಾದ್ರೆ ಕೆಂಪೇಗೌಡ ಪ್ರತಿಮೆಯಿಂದ ಮತ್ತು ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಿಂದ ಯಾತ್ರೆ ಆರಂಭ ಆಗುತ್ತೆ ಅದೇ ರೀತಿಯಾಗಿ ಬೈಲಹೊಂಗಲದ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಬಸವ ಕಲ್ಯಾಣದ ಅನುಭವದ ಮಂಟಪದಿಂದ ಒಟ್ಟು ಈ ಈ ನಾಲ್ಕು ಕಡೆಗಳಿಂದ ಈ ಯಾತ್ರೆಯನ್ನು ಆರಂಭ ಮಾಡ್ತಾರೆ ಬೆಂಗಳೂರಿನ ಕೆಂಪೇಗೌಡ ಪ್ರತಿಮೆಯಿಂದ ಆರಂಭ ಮಾಡಿ ಚಾಮರಾಜನಗರದ ಮಹದೇಶ್ವರ ಬೆಟ್ಟ ಬೈಲಹೊಂಗಲದ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಬಸವ ಕಲ್ಯಾಣದ ಅನುಭವ ಮಂಟಪ ನಾಲ್ಕು ಕಡೆ ಕವರ್ ಮಾಡಿಕೊಂಡು ಆರಂಭ ಮಾಡಿಯವರು ಯಾವಾಗ ಆರಂಭ ಮಾಡ್ತಾರೆ ಫೆಬ್ರವರಿ ಕೊನೆ ವಾರದಲ್ಲಿ ಈ ತಿಂಗಳ ಕೊನೆಯಲ್ಲಿ ಆರಂಭ ಮಾಡ್ತಾರೆ ವಿಜಯ ಸಂಕಲ್ಪ ಸ್ವಲ್ಪ ರಥಯಾತ್ರೆ ಅಂತ ಆರಂಭ ಮಾಡಿ ನಾಲ್ಕು ಭಾಗಗಳಿಂದ ಶುರುವಾಗುವ ರಥಯಾತ್ರೆ ದಾವಣಗೆರೆಯಲ್ಲಿ ಮುಗಿಸ್ತಾರೆ ಸದ್ಯಪ ಮುಗಿಸಿದ್ವಲ್ಲ ಎಲ್ಲರೂ ಕವರ್ ಮಾಡ್ಕೊ ಬಂದ್ವಿ ಅಂತ ಶಿವ ಶಿವ ಅಂತ ಅಲ್ಲಿ ಮುಗಿಸ್ತಾರೆ ಎಲ್ಲಿ ದಾವಣಗೆರೆಯಲ್ಲಿ ವಿಲೀನವಾಗುತ್ತೆ ಆ ನಂತರ ದಾವಣಗೆರೆಯಲ್ಲಿ ನಾಲ್ಕು ರಥಯಾತ್ರೆಗಳ ಬೃಹತ್ ಸಮಾರೋಪ ಸಮಾವೇಶ ಎಲ್ಲರೂ ಅಲ್ಲಿ ಒಟ್ಟಾಗ್ತಾರೆ ನಾಲ್ಕು ಜನ ಲೀಡರ್ಸ್ಗಳು ಬೆಂಬಲಿಗರು ಕಾರ್ಯಕರ್ತರು ಎಲ್ಲರೂ ಕೂಡ ಎಲ್ಲಿ ದಾವಣಗೆರೆಯಲ್ಲಿ ಒಟ್ಟಾಗ್ತಾರೆ ಈ ರಥಯಾತ್ರೆ ಮುಗಿದ ಮೇಲೆ ಮಾರ್ಚ್ ಮೂರನೇ ವಾರದಲ್ಲಿ ದಾವಣಗೆರೆಯಲ್ಲಿ ಮಹಾ ಸಂಗಮ ಸಮಾವೇಶ ಇನ್ನು ಮುಂದಕ್ಕೆ ನೋಡ್ತಾ ಇರಿ ರಾಜ್ಯದಲ್ಲಿ ಗಿಫ್ಟ್ಗಳ ಹಾವಳಿ ರೋಡ್ ಶೋಗಳ ಹಾವಳಿ ರ್ಯಾಲಿಗಳ ಹಾವಳಿ ಸಮಾವೇಶಗಳ ಹಾವಳಿ ದಿನಂಪ್ರತಿ ಒಂದೊಂದಿರುತ್ತೆ ಮೂರು ಪಕ್ಷದಿಂದ ನಾವು ಯಾವುದೋ ಒಂದು ಬಿ ಜೆ ಪಿ ಅಂತ ಹೇಳ್ತಾ ಇಲ್ಲ ಅಥವಾ ಕಾಂಗ್ರೆಸ್ ಅಂತಲ್ಲ ಜೆ ಡಿ ಎಸ್ ಅಂತಲ್ಲ ಮೂರೂ ಪಕ್ಷಗಳು ಅವರದ್ದೇ ಆದ ಲೆಕ್ಕಾಚಾರದ ಮೇಲೆ ಜನರನ್ನು ಹೇಗೆ ಸೆಳಿಬಹುದು ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾರೆ ನಾವು ನೋಡೋಣ ಅಷ್ಟೇ